ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಖುಷಿ ಅಂತ ಡ್ರಾಯಿಂಗ್ ಮಾಡ್ತಾ ಇದ್ವಿ. ಸೇವ್ ಎನ್ವಿರಾನ್ಮೆಂಟಲ್ ಡೇ ಕೆ ಅಂತದ್ದು ಡ್ರಾಯಿಂಗ್ ಮಾಡ್ತಿದ್ವಿ ಸ್ಕೂಲಿಗೆ. ಹಾಂ, ನಂಗಲ್ಲ ಅರಿಶಿ ಅರಿಶಿ ನಿಮ್ಮ ಸ್ಕೂಲಿಗೆ ತಪ್ಪು ಹೇಳಿದ್ವಾ? ಅರಿಶಿ ನೋಡಿ, ಅಕ್ಕ ಡ್ರಾಯಿಂಗ್ ಮಾಡ್ತಿದ್ದಾಳೆ ಅಂತೇಳಿ ನೋಡ್ತಾ ಕೂತಿದ್ದಾಳೆ ಹೆಂಗೆ ಮಾಡೋದು ಅಂತೇಳಿ. ಎರಡು ದಿವಸದಿಂದ ಅಕ್ಕನ ಹತ್ರ ಡ್ರಾಯಿಂಗ್ ಮಾಡಿಕೊಡು ಅಂತ ಹಿಂದೆ ಬಿದ್ದಿದ್ದಾಳೆ ಅವಳು. ಕಲರಿಂಗ್ ಯಾವ್ದು ಆಗ್ತಾ ಇದೆ? ಆಯಿಲ್ ಪೇಸ್ಟಲ್ಸ್ ಯೂಸ್ ಮಾಡ್ತಿದ್ದೆ. ಡ್ರಾಯಿಂಗ್ ಮಾಡಿಬಿಟ್ಟು ಕಲರ್ ಎಲ್ಲ ಕೊಟ್ಟಾದಮೇಲೆ ಲಾಸ್ಟಲ್ಲಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಇದು. ಇವಾಗ ನೈಟ್ ಮಲಗಬೇಕು. ಬೆಳಿಗ್ಗೆ ನಾನು ಬೇಗನೆ ಎದ್ದೆ, ಬೆಳಿಗ್ಗೆ 4 ಗಂಟೆಗೆ ಎದ್ದೆ. ಯಾಕೆಂದರೆ ಮಸಾಲೆ ದೋಸೆ ಮಾಡು ಅಂತ ಹೇಳ್ತಾ ಇದ್ಲು ಆರುಷಿ ಬಾಕ್ಸಿಗೆ ತೊಗೊಂಡು ಹೋಗೋದಕ್ಕೆ. ಹಸ್ಬೆಂಡ್ ಸಂಡೇ ಮಸಾಲೆ ದೋಸೆ ಮಾಡು ಅಂತ ಹೇಳ್ತಾ ಇದ್ರು. ಅವರಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಹಸ್ಬೆಂಡ್ಗೆ ಮತ್ತು ಮಕ್ಕಳಿಬ್ಬರಿಗೂ ಕೂಡ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಸಂಡೇನೆ ಮಾಡೋಣ ಅಂತ ಅಂದ್ಕೊಂಡೆ. ಆರುಷಿ, ಸಂಡೇ ಬೇಡ, ನನಗೆ ಲಂಚ್ ಬಾಕ್ಸಿಗೆ ಬೇಕು, ನೀನು ಮಂಡೇನೆ ಮಾಡು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಮಸಾಲೆ ದೋಸೆ ಮಾಡಬೇಕಂತಂದರೆ ಟೈಮ್ ತುಂಬಾ ಜಾಸ್ತಿ ಬೇಕಾಗತ್ತೆ. ಆಲೂಗಡ್ಡೆ ಬೇಯಿಸ್ಕೋಬೇಕು, ಆನಂತರ ಅದು ಆರಿದ ಮೇಲೆ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಪಲ್ಯ ಮಾಡಬೇಕು. ನಂತರ ಅದಕ್ಕೆ ಎರಡು ರೀತಿ ಚಟ್ನಿ ಮಾಡಬೇಕು. ಹಚ್ಕೊಂಡು ತಿನ್ನೋದಕ್ಕೆ ಒಂದು ರೀತಿ ಚಟ್ನಿ ಮಾಡಬೇಕು, ಹಾಗೆಯೇ ದೋಸೆಗೆ ಸವರೋದಕ್ಕೆ ಒಂದು ರೀತಿ ಚಟ್ನಿ ಮಾಡಬೇಕು. ಕೆಂಪು ಚಟ್ನಿ ಒಂದು, ಹಾಗೆಯೇ ಇನ್ನೊಂದು ಕಾಯಿ ಚಟ್ನಿ, ಎರಡು ಚಟ್ನಿ ಮಾಡಬೇಕು. ಆರುಷಿಗೆ ಚಟ್ನಿ ಸವ್ರು ಕೊಟ್ಟರೆ ಇಷ್ಟ ಆಗಲ್ಲ, ಅದಕ್ಕೆ ಅವಳಿಗೆ ದೋಸೆ ಮಾಡಿಬಿಟ್ಟು ಅದರೊಳಗೆ ಪಲ್ಯ ಹಾಕ್ಕೊಟ್ಟಿದ್ದೀನಿ. ಇವಾಗ ಆರುಷಿಗೆ ದೋಸೆ ಹಾಕ್ಕೊಟ್ಟಿದ್ದೀನಿ. ಬೆಳಿಗ್ಗೆ 7 ಗಂಟೆ ಆಗ್ತಾ ಇದೆ, ಅವಳಿಗೆ 7:30ಗೆಲ್ಲ ಸ್ಕೂಲಿಗೆ ಹೋಗಬೇಕು. ಅವಳು ಸ್ನಾನ ಎಲ್ಲ ಆಗಿ ರೆಡಿಯಾಗಿ ಕೂತಿದ್ದಾಳೆ. ಸ್ಕೂಲಿಗೆ ಹೋದೆ ಬಿಟ್ಟ ಮಸಾಲೆ ದೋಸೆ ರೆಸಿಪಿನ ನಾನಿವತ್ತು ಶೇರ್ ಮಾಡೋದಕ್ಕಾಗಿಲ್ಲ. ತುಂಬ ಗಡಿಬಿಡಿಯಲ್ಲಿದ್ದೆ, ಬೆಳಿಗ್ಗೆ ಕೂಡ ತುಂಬ ಗಡಿಬಿಡಿಯಲ್ಲಿದ್ದೆ, ಅದಕ್ಕೋಸ್ಕರ ಶೇರ್ ಮಾಡಿಲ್ಲ. ಇನ್ನೊಮ್ಮೆ ಶೇರ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿತ್ತು. ಇವಾಗ ಹಸ್ಬೆಂಡ್ಗೆ ಮತ್ತು ಖುಷಿಗೆ ದೋಸೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸಂಜೆ ಕೂಡ ನಮಗೆ ಊಟಕ್ಕೆ ಇದೇನೆ ಬೇರೆ ಏನೂ ಬೇಡ ಅಂತ ಹೇಳಿದ್ದಾರೆ. 3 ಜನರು ಕೂಡ ಮಸಾಲೆ ದೋಸೆನೇ ತಿಂತೀವಿ ಅಂತ ಹೇಳಿದ್ದಾರೆ. ನನಗೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನಾನು ಕೂಡ ಮಧ್ಯಾಹ್ನ ಊಟಕ್ಕೆ ಇದನ್ನೇ ತಿನ್ನಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ತುಪ್ಪನ ಹಾಕ್ತಾ ಇದ್ದೀನಿ. ಜಾಸ್ತಿ ತುಪ್ಪನ ಹಾಕಿಲ್ಲ, ಯಾಕೆಂದರೆ ಎಲ್ಲರಿಗೂ ಕೋಲ್ಡ್ ಆಗಿದೆ, ಜಾಸ್ತಿ ತುಪ್ಪ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತುಪ್ಪನ ಹಾಕಿದ್ದೀನಿ. ಇಲ್ಲಿ ಎರಡು ರೀತಿ ಚಟ್ನಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಹಸಿಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕ್ಬಿಟ್ಟು ಒಂದು ಚಟ್ನಿ ಮಾಡಿದ್ದೀನಿ. ಇನ್ನೊಂದು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಕೆಂಪು ಚಟ್ನಿ ಮಾಡಿದ್ದೀನಿ. ಕಾಯಿ ತುರಿ ಹಾಕದೇ ಮಾಡಿರುವಂಥ ಚಟ್ನಿ ಇದು. ಇನ್ನೊಮ್ಮೆ ರೆಸಿಪಿನ ಶೇರ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಇದು. ಇವಾಗ ತುಪ್ಪ ಹಾಕಾದ ನಂತರ ದೋಸೆ ಗರಿ ಗರಿ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ ಕೆಂಪು ಚಟ್ನಿಯನ್ನು ಸವರ್ಕೊಳ್ತಾ ಇದ್ದೀನಿ. ಮಸಾಲೆ ದೋಸೆಗೆ ಈ ರೀತಿ ಕೆಂಪು ಚಟ್ನಿ ಹಾಕಿದಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪರಿಮಳ ಕೂಡ ಗಮ್ ಅಂತ ಬರ್ತಾ ಇರುತ್ತೆ. ಪರಿಮಳ ಕೇಳಿದಾಗಲೇ ಒಂಥರ ಪರಿಮಳ ಬರ್ತಿದ್ದಾಗಲೇ ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇರುತ್ತೆ. ಪರಿಮಳ ಕೇಳೋದಲ್ಲ, ಸಾರಿ, ಪರಿಮಳ ಬರ್ತಿದ್ದಾಗೇ ತಿನ್ನಬೇಕಂತ ಆಸೆ ಆಗ್ತಾ ಇರುತ್ತೆ. ಇವಾಗ ಮಧ್ಯದಲ್ಲಿ ಪಲ್ಯ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ದೋಸೆ. ನಿಮಗೆ ಈ ದೋಸೆ ಫೋಲ್ಡ್ ಮಾಡ್ತಿದ್ದಾಗೇ ಸೌಂಡ್ ಕೇಳಿರ್ಬೋದು, ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತೇಳಿ. ನೋಡಿ, ಫೋಲ್ಡ್ ಮಾಡುವಾಗಲೇ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ. ಮಸಾಲೆ ದೋಸೆ ಗರಿ ಗರಿ ಆಗಿ ಬಂದಾಗಲೇ ತುಂಬಾ ಟೇಸ್ಟಿಯಾಗಿರೋದು. ಇದು ಸಾಫ್ಟಾಗಿದ್ದರೆಲ್ಲ ಚೆನ್ನಾಗಿರಲ್ಲ. ಹಸ್ಬೆಂಡ್ಗೆ ಇವಾಗ ದೋಸೆನ ಹಾಕ್ತಾ ಇದ್ದೀನಿ. ಅವರಿಗೆ ತುಂಬಾ ಇಷ್ಟ ಮಸಾಲೆ ದೋಸೆ ಅಂತಂದರೆ. ಊಟಕ್ಕೆ ಮಾಡಿಕೊಟ್ರು ಕೂಡ ತುಂಬ ಇಷ್ಟಪಡ್ತಾರೆ ಅವರು.
ಆವಾಗವಾಗ ಕೇಳ್ತಾ ಇರ್ತಾರೆ ಮಸಾಲೆ ದೋಸೆ ಮಾಡಂತೇಳ್ಬಿಟ್ಟು. ಮಕ್ಕಳಿಗೂ ಕೂಡ ತುಂಬ ಇಷ್ಟ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಮಸಾಲೆ ದೋಸೆ ತುಂಬಾ ಇಷ್ಟ. ಹೆಚ್ಚಾಗಿ ಮಸಾಲೆ ದೋಸೆ ಮಾಡಿದಾಗ ಎರಡು ಟೈಮ್ ಕೂಡ ನಾವು ಇದನ್ನೇ ತಿನ್ನೋದು. ಇವಾಗ ಸ್ಟೋನ್ ಹಾಕ್ಸಿದೀವಲ್ಲ ಮನೆಗೆ, ಅಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಬಂದಿದ್ದಾರೆ, ಆ್ಯಸಿಡ್ ವಾಶ್ ಮಾಡೋದಕ್ಕೆ ಅಂತೇಳ್ಬಿಟ್ಟು. ಯಾಕೆಂದರೆ ಕಲ್ಲ ಮೇಲೆಲ್ಲ ಅಲ್ಲಲ್ಲಿ ಸಿಮೆಂಟ್ ಎಲ್ಲ ಕೂತಿರತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಈಗ ಆ್ಯಸಿಡ್ ಹಾಕಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಕೂಡ ಆ್ಯಸಿಡ್ ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಂಬಿಟ್ಟು ಆ ಸಿಮೆಂಟನ್ನೆಲ್ಲ ಕುಟ್ಟಿ ತೆಕ್ಕೊಳ್ತಾರೆ ಸ್ವಲ್ಪ ಸೈಡಲ್ಲೆಲ್ಲ ಜಾಸ್ತಿ ಇದ್ದರೆ. ಅದಾದ ನಂತರ ಬ್ರಷಲ್ಲಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿ ಆ ನಂತರ ನೀರನ್ನು ಹಾಕ್ತಾರೆ. ನೋಡಿ, ಇಲ್ಲೆಲ್ಲ ಆ್ಯಸಿಡ್ ಹಾಕಿಬಿಟ್ಟು ಚೆನ್ನಾಗಿ ಉಜ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಡೆ ಚೆನ್ನಾಗಿ ಉಜ್ತಾ ಇದ್ದಾರೆ. ಆ್ಯಸಿಡ್ ವಾಶ್ ಆದಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೇಲಿಂದ ಆ್ಯಸಿಡ್ ವಾಶ್ ಮಾಡ್ಕೊಂಡು ಬಂದರು. ಇವಾಗ ನೀರನ್ನು ಅನಂತರ ವಾಶ್ ಆದಮೇಲೆ ನೀರು ಹಾಕ್ತಾರೆ, ಎಲ್ಲ ಕ್ಲೀನಾಗಿ ಹೋಗುತ್ತೆ. ಮನೆಯಲ್ಲಿದ್ಬಿಟ್ಟು ಮನೆ ಕೆಲಸ ಮಾಡಿಸೋದು ತುಂಬಾ ಕಷ್ಟ, ಎಲ್ಲ ಕಡೆ ಧೂಳು ತುಂಬ್ಕೊಳ್ಳುತ್ತೆ. ಕ್ಲೀನಿಂಗ್ ಮಾಡ್ತಾ ಇರ್ತೀವಿ ಆದರೂ ಕೂಡ ಧೂಳು ಆಗ್ತಾನೇ ಇರುತ್ತೆ. ಇನ್ನೂ ಕೂಡ ಸ್ವಲ್ಪ ದಿವಸ ಇದೆ ಕೆಲಸ ಮುಗಿಯೋದಕ್ಕೆ. ಇವಾಗ ನೋಡಿ, ಎಲ್ಲ ಆ್ಯಸಿಡ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ನೀರು ಹಾಕ್ತಾ ಇದ್ದಾರೆ. ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಿದ್ದಾರೆ. ಇವತ್ತು ಪೂರ್ಣಿಮಾ ಭಟ್ ಅವರು ನಮ್ಮ ಮನೆಗೆ ಬಂದಿದ್ದರು, ಅವರು ಮತ್ತು ಅವ್ರ ಮಗಳು ತುಂಬ ಖುಷಿ ಆಯಿತು. ನಿಮಗೆ ಪ್ರೈಸ್ ಕೊಡ್ತೀನಿ, ತುಂಬ ದಿವಸದ ಮೇಲೆ ಕೊಡ್ತಾ ಇದ್ದೀನಿ, ಆಗಲೇ ಆರು ತಿಂಗಳ ಮೇಲೆ ಆಗೋಯ್ತು. ನನಗೆ ಬರೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಥ್ಯಾಂಕ್ ಯು, ಕಂಗ್ರಾಚುಲೇಷನ್. ಅವರಿಗೆ ಗಾರ್ಡನ್ ಕಾಂಪಿಟೇಷನಲ್ಲಿ ಫಸ್ಟ್ ನಂಬರ್ ಸಿಕ್ಕಿತ್ತು, ಗಿಫ್ಟ್ ಕೊಟ್ಟಿರಲಿಲ್ಲ, ಅವರೇ ಮನೆಗೆ ಬರ್ತೀನಿ ಅಂತ ಹೇಳಿದರು. ಈ ಕಾರಣದಿಂದಾದರೂ ಮನೆಗೆ ಬರ್ತಾರೆ ಅಂತ ನಾನು ಕೂಡ ಸುಮ್ಮನೆ ಇದ್ದೆ. ತುಂಬ ದಿನ ಆಗಿತ್ತು, ಹಾಗೆಯೇ ಎತ್ತಿಟ್ಟಿದ್ದೆ. ಇವತ್ತು ಬಂದಿದ್ದರು ಅವರು ಮತ್ತು ಅವ್ರ ಮಗಳು, ತುಂಬ ಖುಷಿ ಆಯಿತು. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಕೆಲಸ ನಡೀತಿರೋದ್ರಿಂದ ಧೂಳೆಲ್ಲ ಜಾಸ್ತಿ ಬಂತಾ ಇತ್ತು. ಡೋರೆಲ್ಲ ಹಾಕಿ ಇಟ್ಟಿದ್ದೆ, ಕತ್ಲೆ ಕತ್ಲೆ ಅನಿಸ್ತಾ ಇತ್ತು ಮನೆ ಒಳಗಡೆ ಎಲ್ಲ. ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ, ಇಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ. ತುಂಬ ಧೂಳು ಬರುತ್ತೆ, ಪ್ರತಿದಿನವೂ ಕೂಡ ಕ್ಲೀನ್ ಮಾಡ್ಕೊಳ್ಳೇಬೇಕಾಗತ್ತೆ, ಇಲ್ಲ ಅಂದರೆ ಧೂಳು ತುಂಬೋಗುತ್ತೆ. ಮೊನ್ನೆ ಚಿಕ್ಕಮ್ಮನ ಮನೆಗೆ ಹೋದಾಗ ಬಾಳೆ ಸಸಿ ಕೊಟ್ಟಿದ್ರು ಅವರು ಮೂರು, ಅದನ್ನು ಪಾಟಿಗೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಮೊನ್ನೆ ತೊಗೊಂಡು ಬಂದಿದ್ದು, ಹಾಕೋಣ ಅಂತೇಳ್ಬಿಟ್ಟು ಪಾಟಲ್ಲಿ ಮಣ್ಣೆಲ್ಲ ಹಾಕಿದೆ. ಮಳೆ ಜೋರಾಗಿ ಬಂದುಬಿಡ್ತು, ಇವಾಗ ಮಳೆ ನೀರೆಲ್ಲ ಆಗಿದೆ, ಅದಕ್ಕೆ ಮಣ್ಣನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾ ಇದ್ದೀನಿ. ನೀರು ನಿಂತಿದೆ ಮಣ್ಣಲ್ಲಿ, ಅದರಲ್ಲಿ ಒಳ್ಳೆ ಎರೆಹುಳ ಇದೆ. ಈ ಪಾಟಲ್ಲಿ ನಾನು ಎರಡು ದಿವಸದ ಹಿಂದೆ ಮಣ್ಣು ಗೊಬ್ಬರ ಎಲ್ಲ ಹಾಕಿಟ್ಟಿದ್ದೆ, ಮಳೆ ಬಂದು ಸ್ವಲ್ಪ ಇದೆಲ್ಲ ಈ ರೀತಿ ಆಗಿದೆ, ಅದಕ್ಕೆ ನಾನು ಇದನ್ನೊಂದು ಸರಿ ಮೇಲೆ ಕೆಳಗೆ ಮಾಡ್ಕೊಳ್ತಾ ಇದ್ದೀನಿ. ಗಿಡ ನೆಡೋಣ ಅಂತ ಬಂದಿದ್ದೆ, ಮಳೆ ಸ್ಟಾರ್ಟ್ ಆಗಿಬಿಡ್ತು, ಹಾಗೆ ಹೋದೆ. ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅಂತೇಳಿ. ಇದರೊಳಗೆ ತುಂಬ ಎರೆಹುಳ ಇದೆ, ನಾನಿಲ್ಲಿ ಗೊಬ್ಬರ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ, ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋ ಗೊಬ್ಬರ. ಇದರಲ್ಲಿ ಮೂರು ಬಾಳೆ ಸಸಿ ಕೂಡ ಇಟ್ಟುಬಿಟ್ಟು ನೆಡ್ತೀನಿ ಇವತ್ತು. ಆಮೇಲೆ ಇದನ್ನು ಸ್ವಲ್ಪ ದೊಡ್ಡ ಆದಮೇಲೆ ಮಣ್ಣಿಗೆ ಹಾಕ್ತೀನಿ. ಕೆಳಗಡೆ ಕೆಲಸ ಎಲ್ಲ ಮುಗಿದ ಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇದನ್ನು ಮಣ್ಣಿಗೆ ಹಾಕ್ಕೊಳ್ತೀನಿ. ಮಣ್ಣಿಗೆ ಹಾಕೋವರೆಗೆ ಮೂರನ್ನು ಇದೇ ಪಾಟಲ್ಲಿ ಇಡ್ತೀನಿ. ಇದು ದೊಡ್ಡ ಸೈಜ್ ಪಾಟ್ ಆಗಿರೋದ್ರಿಂದ ಆರಾಮಾಗಿ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಇದು ಡಬಲ್ ಎಕ್ಸೆಲ್ ಸೈಜ್ ಪಾಟ್, ಇದು ತುಂಬ ದೊಡ್ಡ ಸೈಜ್. ಇದು ಇನ್ನೂ ದೊಡ್ಡ ಸೈಜ್ ಪಾಟ್ ಕೂಡ ಇದೆ ನನ್ನ ಹತ್ರ. ಇವಾಗ ಇದಕ್ಕೆ ಮಣ್ಣು ಗೊಬ್ಬರನ ಹಾಕ್ಕೊಡ್ತೀನಿ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ, 15 ದಿವಸದಿಂದ ಪಾಟಿಗೆ ಹಾಕೋದಿಕ್ಕೆ ಅಂತೇಳಿ ನಾನು ಈ ಚೀಲದಲ್ಲಿ ಮಣ್ಣೆಲ್ಲ ಇಟ್ಕೊಂಡಿದ್ದೆ. ಅದರಲ್ಲಿ ವರ್ಮಿ ಕಂಪೋಸ್ಟ್ ಮಾಡುವಾಗ ಸುಮಾರು ರೀತಿ ತರಕಾರಿ ಬೀಜಗಳೆಲ್ಲ ಇತ್ತಲ್ಲ, ಅದೆಲ್ಲ ಇವಾಗ ಸಸಿ ಆಗಿಬಿಟ್ಟಿದೆ ಮಳೆ ಬಂದುಬಿಟ್ಟು. ಒಂದು ಪುಟ್ಟ ಬಾಳೆ ಸಸಿಗಳನ್ನು ಈ ರೀತಿ ಇಟ್ಕೊಂಡಿದ್ದೀನಿ, ಈ ರೀತಿ ನೆಟ್ಟಿದ್ದೀನಿ ಪಾಟಲ್ಲಿ. ಸ್ವಲ್ಪ ಹೈಟ್ ಆಗೋದ ಮೇಲೆ ಇನ್ನೊಂದು 15 ದಿವಸ ಬಿಟ್ಟು ಇದನ್ನು ಮಣ್ಣಿಗೆ ಹಾಕ್ತೀನಿ. ಒಂದನ್ನು ಪಾಟಲ್ಲಿ ಇಟ್ಕೊಳ್ತೀನಿ, ಇನ್ನೆರಡನ್ನು ಮಣ್ಣಿಗೆ ಹಾಕ್ತೀನಿ, ಹಾಗೆ ನಾಳೆ ಇದು ಕೂಡ ಒಂದು ಪಾಟಿಗೆ ಹಾಕ್ತೀನಿ. ಈ ಗೋಳಿ ಸೊಪ್ಪು ನನ್ನ ಹತ್ರ ತುಂಬಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ತನ್ನಿಂದ ತಾನಾಗೆ ಹುಟ್ಕೊಂಡಿದೆ ಎಲ್ಲ. ನಂತ ಗೋಳಿ ಸೊಪ್ಪು ಸ್ವಲ್ಪ ದೊಡ್ಡ ಆದಮೇಲೆ
ಅದನ್ನು ಗೊಜ್ಜಿಗೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ತೆಗಿತೀನಿ ಚೀಲನ. ಹಾಗೆ ಇಟ್ಟಿರ್ತೀನಿ, ಸ್ವಲ್ಪ ದೊಡ್ಡದಾಗಲಿ ಎಲ್ಲನೂ ಅಂತ ಹಾಗೆ ಬಿಟ್ಟಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ, ಇದು ಹಣ್ಣು ಆಗುತ್ತೆ, ಇದರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಹಣ್ಣಾಗತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಇದೇನಂತ ಗೊತ್ತಾಗಿಲ್ಲ, ನೋಡಬೇಕು ಅದು ದೊಡ್ಡಾದಮೇಲೆ ಏನಂತೇಳಿ. ಕೆಲವೊಂದಿಷ್ಟು ಗೊತ್ತು, ಇನ್ನು ಕೆಲವೊಂದಿಷ್ಟು ಯಾವ್ಯಾವ ಸಸ್ಯಗಳಂತ ಗೊತ್ತಿಲ್ಲ. ನೋಡಿ ಅದೆಲ್ಲ ಸ್ವಲ್ಪ ದೊಡ್ಡಾದಮೇಲೆ ಬೇಕಾಗೋದಾದರೆ ಒಂದೊಂದು ಪಾಟಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮತ್ತೆ ಕೂಡ ಬ್ರಹ್ಮಕಮಲ ಎಷ್ಟೊಂದು ಬಿಟ್ಟಿದೆ ನೋಡಿ. ತುಂಬ ಚೆನ್ನಾಗಿ ಮೊಗ್ಬಿಟ್ಟಿದೆ, ಆ ಗಿಡದಲ್ಲೂ ಕೂಡ ಮೊಗ್ಬಿಟ್ಟಿದೆ. ಒಬ್ಬರು ನನಗೆ ಕೇಳಿದರು ಕಮೆಂಟಲ್ಲಿ, ಎಲೆ ಬರೋದಾದರೆ ಯಾವ ರೀತಿ ಇರುತ್ತೆ, ಮೊಗ್ಗು ಬರೋದಾದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸಿ ಅಂತ. ನೋಡಿ, ಎಲೆ ಬರೋದಾದರೆ ಈ ರೀತಿ ಬರುತ್ತೆ, ಚಿಕ್ಕದಾಗಿ ಬರುವಾಗಲೇ ಗೊತ್ತಾಗುತ್ತೆ. ಇದು ಇಲ್ಲಿ ಕೆಳಗಡೆನೂ ಕೂಡ ನೋಡಿ, ಎಲೆ ಬರ್ತಿದೆ ಅಂದರೆ ಈ ರೀತಿಯಾಗಿ ಬರುತ್ತೆ, ಇದು ಮೊಗ್ಗು ಬರ್ತಿದೆ ಅಂದರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಮೊಗ್ಗು ಬರುತ್ತಿರೋದು, ಸ್ವಲ್ಪ ಮೊಟ್ಟೆ ಮೊಟ್ಟೆ ಟೈಪಲ್ಲಿ ಬರುತ್ತೆ, ಎಲೆ ಆದರೆ ಈ ಥರ ಬರುತ್ತೆ. ಮತ್ತು ನೋಡಿ, ಗುಲಾಬಿ ಹೂವು ಅರಳುತ್ತಾ ಇದೆ. ಇದು ಎಲ್ಲ ಪಾಟ್ಗಳನ್ನು ಇನ್ಮೇಲೆ ಸರಿ ಮಾಡ್ಕೋಬೇಕು, ಇಲ್ಲೆಲ್ಲ ಕೆಲಸ ಮುಗಿದ ಮೇಲೆ ಎಲ್ಲನೂ ಸರಿ ಮಾಡ್ಕೋಬೇಕು. ಅಲ್ಲೂ ಕೂಡ ಮೂರ್ನಾಲ್ಕು ಗುಲಾಬಿ ಹೂಗಳು ಆಗ್ತಾ ಇದೆ, ಅರಳೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿರುವಂಥ ಪಾಟ್ಗಳೆಲ್ಲ ರೀಪಾಟ್ ಮಾಡಬೇಕು, ಸ್ವಲ್ಪ ದಿವಸ ಹೋಗಲಿ ಅಂತ ಬಿಟ್ಟಿದ್ದೀನಿ. ಯಾಕೆಂದರೆ ಸಿಮೆಂಟ್ ಧೂಳೆಲ್ಲ ತುಂಬ ಬರ್ತಾ ಇರುತ್ತೆ. ಪಕ್ಕದ ಮನೆಯಲ್ಲಿ ನೋಡಿ, ಹಿಂದ್ಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನಮ್ಮದು ಕೂಡ ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ಇಲ್ಲಿ ತುಂಬಾ ಸಿಮೆಂಟ್ ಧೂಳುಗಳೆಲ್ಲ ಆಗ್ತಾ ಇರುತ್ತೆ, ಕ್ಲೀನ್ ಮಾಡೋದು ಕೂಡ ತುಂಬಾ ಕಷ್ಟ. ಅದಕ್ಕೆ ಗಿಡಕ್ಕೆ ಸುಮ್ಮನೆ ಗೊಬ್ಬರಗಳನ್ನು ಕೊಟ್ಟುಬಿಟ್ಟು ನೀರು ಹಾಕ್ತಾ ಇದ್ದೀನಿ ಅಷ್ಟೇ, ಮತ್ತೆ ಏನೂ ಮಾಡ್ತಾ ಇಲ್ಲ, ರೀಪಾಟ್ ಎಲ್ಲ ಮಾಡ್ತಾ ಇಲ್ಲ. ಎಲ್ಲ ಸರಿ ಹೋದ್ಮೇಲೆ ರೀಪಾಟ್ ಮಾಡಬೇಕು. ಇವತ್ತು ಮೂರು ಬಾಳೆ ಸಸಿ ನೆಟ್ಟಿದೆ ಇವಾಗ. ಇನ್ನು ಕೆಲವೊಂದಿಷ್ಟು ಗಿಡಗಳನ್ನು ಒಳಗಡೆ ಇಟ್ಕೊಂಡಿದ್ದೀನಿ, ಕೆಲವೊಂದಿಷ್ಟು ಹೊರಗಡೆ ಇದೆ. ರೀಪಾಟ್ ಎಲ್ಲ ಮಾಡಿ ಮುಗಿದಿರುವಂಥ ಗಿಡಗಳನ್ನು ನಾನು ಒಳಗಡೆ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ನಿನ್ನೆ ಒಬ್ಬರು ಕಮೆಂಟಲ್ಲಿ ಕೇಳಿದರು, ಅಕ್ಕ ಹಸಿ ಶುಂಠಿಯನ್ನು ಪಾಟಲ್ಲಿ ಹಾಕಿದರೆ ಗಿಡ ಬರುತ್ತಾ, ಹಾಗೆ ಅರಿಶಿನವನ್ನು ಪಾಟಲ್ಲಿ ಹಾಕಿದರೆ ಗಿಡ ಬರುತ್ತಾ, ಹಾಗೆ ತಂದಿರೋದನ್ನು ಹಾಕಿದರೆ ಬರುತ್ತಾ ಅಂತ ಕೇಳಿದರು. ಅರಿಶಿನ ಕೊಂಬನ್ನು ಹಾಕಿದರೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನನ್ನ ಪಾಟಲ್ಲಿರೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಇವತ್ತು ಸೂಜಿ ಮೆಣಸಿನ ಗಿಡದಲ್ಲಿ ನೋಡಿ, ಎಷ್ಟೊಂದು ಸೂಜಿ ಮೆಣಸನ್ನು ಬಿಟ್ಟಿದೆ ಇದು. ಇನ್ನೊಂದು ಎರಡು ದಿವಸ ಹೋದ್ಮೇಲೆ ಇದನ್ನ ಕಿತ್ಕೊಂಡು ಹೋಗೋಣ ಅಂತ ಹಾಗೆ ಬಿಟ್ಟಿದ್ದೀನಿ ಗಿಡದಲ್ಲೇ. ಇದು ಸ್ವಲ್ಪ ಹಣ್ಣಾದಮೇಲೆ ಇನ್ನೊಂದೆರಡು ಪಾಟಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಣ್ಣಾಗಿ ಬಿದ್ದಿರೋದು ಕೂಡ ಇಲ್ಲಿ ಸಸಿಗಳು ಉಟ್ಕೊಂಡಿದೆ. ಹಾಗೆ ಸೂಜಿ ಮೆಣಸಿನ ಜೊತೆಗೆ ಶುಂಠಿ ಕೂಡ ಹಾಕಿದೆ, ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಶುಂಠಿ ಗಿಡ. ಹಾಗೆ ಅರಿಶಿನ ಹಾಕಿದೆ ನೋಡಿ, ಅರಿಶಿನ ಕೂಡ ತುಂಬ ಚೆನ್ನಾಗಿ ಆಗಿದೆ, ಎಲೆಯೆಲ್ಲ ಬಿಟ್ಟಿದೆ. ಇವಾಗ ಇದೇ ಟೈಮಲ್ಲಿ ಅರಿಶಿನ ಶುಂಠಿ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ. ಹಸಿ ಅರಿಶಿನ ಕೊಂಬನ್ನ ಈ ಪಾಟಲ್ಲಿ ಹಾಕಿದ್ದೆ, ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ, ಎಲೆಯೆಲ್ಲ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಅಡುಗೆಗೆ ತಂದಿರುವಂಥ ಅರಿಶಿನವನ್ನೇ ನಾನು ಹಾಕಿರೋದು, ಶುಂಠಿ ಕೂಡ ಅಷ್ಟೇ. ಮನೆಯಲ್ಲಿ ಅಡುಗೆಗೆ ತಂದಿರುವಂಥ ಶುಂಠಿಯನ್ನೇ ನಾನಿಲ್ಲಿ ಪಾಟಿಗೆ ಹಾಕಿದ್ದೀನಿ. ನಾನು ಬ್ರಹ್ಮಕಮಲ ಮತ್ತು ಮಲ್ಲಿಗೆ ಹೂವೆಲ್ಲ ಆಗ್ತಾ ಇದೆ, ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ. ತುಂಬ ಜನ ಕೇಳ್ತೀರಾ, ಬ್ರಹ್ಮಕಮಲ ಬೆಳೆದ್ರೆ ಒಂದು ವರ್ಷ ಆದ್ರೂ ಎರಡು ವರ್ಷ ಆದರೂ ಕೂಡ ಹೂ ಬಿಡ್ತಾ ಇಲ್ಲ ಅಂತೇಳ್ಬಿಟ್ಟು. ನೀವು ಹಾಕಿರುವಂಥ ಮಣ್ಣು ಚೆನ್ನಾಗಿಲ್ಲ ಅಂದರೆ ಹೂ ಬಿಡದೇ ಇರ್ಬೋದು, ಅಥವಾ ನೀವು ಅದಕ್ಕೆ ಸರಿಯಾದ ರೀತಿಯ ಗೊಬ್ಬರವನ್ನು ಕೊಡದೇ ಇದ್ದರೆ ಅದು ಹೂ ಬಿಡದೇ ಇರ್ಬೋದು. ಯಾಕೆಂದರೆ ನಾನು ಬೆಳೆಸಿದಂಥ ಬ್ರಹ್ಮಕಮಲ ಮೂರರಿಂದ ನಾಲ್ಕು ಪಾಟಲ್ಲಿದೆ, ಎಲ್ಲಾನು ಕೂಡ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಎಲೆ ಹಾಕಿಬಿಟ್ಟು ಆರು ತಿಂಗಳಿಗೆ ಹೂವನ್ನು ಬಿಟ್ಟಿದೆ. ಇವತ್ತು ಕೂಡ ನೋಡಿ, ಎಷ್ಟೊಂದು ಮಲ್ಲಿಗೆ ಹೂಗಳು ಹಾಕ್ಕೊಂಡಿದೆ ಇಲ್ಲಿ. ಹಾಗೆ ತುಂಬ ಮೊಗ್ಗುಗಳು ಕೂಡ ಬಿಟ್ಟಿದೆ. ಇವಾಗ ಈವ್ನಿಂಗ್ ಟೈಮು, ಆರುಷಿ ಕೆಳಗಡೆ ಆಟ ಆಡೋದಕ್ಕೆ ಹೋಗಿದ್ದಾಳೆ. ಆರುಷಿ ಮತ್ತು ಶ್ರೇಯಾ ಇಬ್ಬರು ಇಲ್ಲಿ ಸೈಕಲ್ ಓಡಿಸ್ತಾ ಇದ್ದಾರೆ. ಇಬ್ಬರು ಒಂದೇ ಏಜ್ ಅವರು, ತುಂಬ ಚೆನ್ನಾಗಾಗತ್ತೆ ಇಬ್ಬರಿಗೂ ಆಟ ಆಡೋದಕ್ಕೆ. ತುಂಬ ಮಕ್ಕಳಿದ್ದಾರೆ ಇಲ್ಲಿ, ಆಟ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅವರಿಗೆ. ಸೈಕಲ್ ಓಡಿಸೋದ್ರಲ್ಲೂ ಕಾಂಪಿಟೇಷನ್ ಮಾಡ್ತಾರೆ. ಶ್ರೇಯಾ ಬಿದ್ದುಬಿಟ್ಲು, ಜೋರಾಗಿ ಓಡಿಸ್ಬೇಡಿ ರೋಡು, ಯಾವುದಾದ್ರೂ ಗಾಡಿ ಬಂದರೆ ಕಷ್ಟ ಅಂತ ಹೇಳ್ತಾ ಇದ್ದೆ ನಾನು. ನಮ್ಮ ಚಿಂಟು ನೋಡಿ, ಕೇಜನ್ನು ಆಚೆ ಇಟ್ಟಿದ್ದೀವಿ, ಹೊರಗಡೆ ನೋಡ್ತಾ ಇರ್ತಾನೆ ಅವನು ಮಕ್ಕಳು ಆಟ ಆಡೋದೆಲ್ಲ. ಸ್ವಲ್ಪ ಹೊತ್ತು ಅವನನ್ನು ಆಚೆ ಬಿಟ್ಟಿರ್ತೀವಿ, ಅವನಿಗೆ ಬೇಜಾರು ಬರೋವರೆಗೆ ಆಟ ಆಡಿಬಿಟ್ಟು ಆಮೇಲೆ ಅವನು ಕೇಜ್ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ.